ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಹೊಸ ಹೊಸ ನ್ಯೂಸ್ ಅಪ್ಡೇಟ್ಸ್ ಗಾಗಿ ಈ ಕೂಡಲೇ ನಮ್ಮ ಸಾಕ್ಷಿ ಟಿವಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡುವುದರ ಮೂಲಕ ನಮ್ಮ ಚಾನೆಲ್ ಗೆ ಚೆನ್ನಾಗಿ ಗುಡ್ಡೆಬಂಡೆ ತಾಲೂಕು ಕಚೇರಿಯಲ್ಲಿ ಶ್ರೀ ದಿವಂಗತ ದೇವರಾಜ ಅರಸರ 105ನೇ ಜಯಂತಿಯನ್ನ ಆಚರಣೆ ಗುಡಿಬಂಡೆ ತಾಲೂಕು ಕಚೇರಿಯಲ್ಲಿ ಶ್ರೀ ದಿವಂಗತ ದೇವರಾಜ ಅರಸರ 105ನೇ ಜಯಂತಿಯನ್ನ ಆಚರಣೆ ಮಾಡಲಾಯಿತು. ತಾಲೂಕು ಕಚೇರಿ ಆವರಣದಲ್ಲಿ ಬಿಸಿಎಂಬಿ ಇಲಾಖೆ ಸಹಯೋಗದೊಂದಿಗೆ ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಕಾರ್ಯಕರ್ತೆಯರು, ತಾಲೂಕು ಕಚೇರಿ ಸಿಬ್ಬಂದಿಗಳು ಭಾವಚಿತ್ರಕ್ಕೆ ಹೂವನ್ನು ಅರ್ಪಿಸಿ ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಪ್ರಾರಂಭಿಸಲಾಯಿತು. ಇನ್ನು ಮುಖ್ಯ ಭಾಷಣಕಾರರಾಗಿ ಅನುರಾಧ ಶ್ರೀಮತಿ ಆನಂದ್ ಅವರು ಮಾತನಾಡಿ, ದಿವಂಗತ ದೇವರಾಜ ಅರಸರು ದೀನದಲಿತ ಬಡವರ ಆಶಾ ಸೂರ್ಯ ಎಂದು ಹೆಸರಿನಿಂದ ಕರೆಯಲ್ಪಡುತ್ತಿದ್ದರು. ನಾವೆಲ್ಲ ಭಾರತೀಯರು, ಒಂದೇ ತಾಯಿ ಮಕ್ಕಳು. ಹಿಂದೂ ಕ್ರೈಸ್ತ ಮುಸಲ್ಮಾನ್ ದೇಗುಲದಲ್ಲಿ ಒಂದೇ ತಾಯಿ ಮಕ್ಕಳ ಮಕ್ಕಳ ಹಾಗೆ ಜೀವನ ನಡೆಸಬೇಕು. 1969ರಿಂದ 1979ರವರೆಗೆ ಸಂಪೂರ್ಣ 10 ವರ್ಷಗಳ ದಶಕವನ್ನು ಅರಸು ದಶಕ ಎಂದು ಹೆಸರು ಬಂದಿದೆ. ಕಾರಣ, ದೇವರಾಜರಸು ನಡೆದಂತಹ ದಾರಿ ಬಡಜನರಿಗೆ ಆಶಾಕಿರಣವಾಗಿ ಮೆರೆದಿದ್ದರು. ದೇವರಾಜರಸರು ಸುಮಾರು 8 ವರ್ಷಗಳ ಕಾಲ ರಾಜ್ಯದ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಣೆ ಮಾಡಿದರು. ಅದೇ ಸಂದರ್ಭದಲ್ಲಿ ದೇಶವೇ ಅವರನ್ನ ನೋಡುವಂತೆ ಬಡ ಬಗ್ಗರಿಗೆ ಸಹಾಯಾರ್ಥವಾಗಿ ನಿಂತರು. ಅವರು 105ನೇ ಜನ್ಮ ದಿನಾಚರಣೆಯನ್ನು ನಾವೆಲ್ಲ ಆಚರಣೆ ಮಾಡ್ತಾ ಇದ್ದೀವಿ. ಈ ಸಂದರ್ಭ ಅವರ ಬಗ್ಗೆ ಹಲವಾರು ವಿಷಯಗಳನ್ನ ಹಂಚಿಕೊಳ್ಳುವುದು. ಬಡತನ ಬುಡ ಮಂಟ ಕೀಳ ಬನ್ನಿ, ಮೌಢ್ಯತೆಯ ಮಾರಿಯನ್ನು ಹೊರ ದೂಡಲೈ ಬನ್ನಿ, ಸಿಲುಕದಿರಿ ಮತವೆಂಬ ಮೋಹದ ಜ್ಞಾನಕ್ಕೆ, ಮತಿಯಿಂದ ದುಡಿರೈ ಲೋಕದ ಹಿತಕ್ಕೆ. ದೀನ ದಲಿತರ ಕಣ್ಮಣಿ ಆಶಾ ಸೂರ್ಯ ಅಂತ ಇವರನ್ನ ನಾನು ಹೆಸರಿಸೋದಕ್ಕೆ ಇವತ್ತು ಇಷ್ಟಪಡ್ತೇನೆ. 1969ರಿಂದ 1979ರ ಒಂದು ಸಂಪೂರ್ಣ ದಶಕ, 10 ವರ್ಷಗಳ ಕಾಲವನ್ನ ನಾವು ಒಂದು ದಶಕ ಅಂತ ಕರಿತೀವಿ. ಆ ಸಂಪೂರ್ಣವಾಗಿರುವಂತಹ ದಶಕ ಪೂರ್ತಿ ಕರ್ನಾಟಕದಲ್ಲಿ ಅರಸು ಯುಗ ಅಂತ ಕರೆಯಲ್ಪಟ್ಟಿತ್ತು. ನಾವು ಅದನ್ನು ನೋಡಿದ್ರೆ ಅನ್ಕೊಳ್ಬಹುದು, ಒಬ್ಬ ವ್ಯಕ್ತಿಯ ಹೆಸರಿನಿಂದ ಇಡೀ 10 ವರ್ಷ ಕಾಲ ಗುರುತಿಸಲ್ಪಟ್ಟಿದೆ ಅಂತಂದ್ರೆ ಆ ವ್ಯಕ್ತಿ ಎಂಥವನು ಅಂತ ಒಂದು ಸೂಕ್ಷ್ಮವಾಗಿರುವಂತ ಚಿಕ್ಕ ಮನಸ್ಸಿನ ಮಗುವಿಗೂ ಕೂಡ ಅರ್ಥವಾಗುತ್ತೆ. ಅಂತಹ ಉನ್ನತವಾಗಿರುವಂತಹ ಉದಾತ್ತವಾಗಿರುವಂತಹ ವ್ಯಕ್ತಿ ಈತ. ಇನ್ನು ಇದೇ ಸಂದರ್ಭದಲ್ಲಿ ಗುಡೇಬಂಡೆ ತಾಲೂಕು ಕಚೇರಿಯ ತಹಸೀಲ್ದಾರ್, ಬಿಸಿಎಂಬಿ ಅಧಿಕಾರಿ ರಾಮಯ್ಯ ಹಾಗೂ ಶಿಕ್ಷಣ ಇಲಾಖೆ ಅಧಿಕಾರಿಗಳು, ಕರ್ನಾಟಕ ರಾಜ್ಯ ಗುಡಿಬಂಡೆ ನೌಕರರ ಸಂಘದ ಅಧ್ಯಕ್ಷರು ಹಾಗೂ ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಕಾರ್ಯಕರ್ತೆಯರು, ಶಿಕ್ಷಕರು, ಇಲಾಖೆ ವರ್ಗದವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು.